आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. बोरगाव नगर पंचायत कर्मचाऱ्यांचे काम बंद आंदोलन, 4 महिन्यापासून वेतन मिळत नसल्याचा संताप. बोरगाव नगर पंचायतीच्या कर्मचाऱ्यांनी 4 महिन्यापासून वेतन मिळाले नसल्याच्या निषेधार्थ काम बंद आंदोलन सुरू केले आहे. बोरगाव ग्रामपंचायतीला 2015-16 मध्ये नगर पंचायतीचा दर्जा मिळाला. ग्रामपंचायत असल्यापासून 15 ते 20 वर्षाहून अधिक काळापासून हे कर्मचारी सेवा बजावत आहेत, पण नगर पंचायत झाल्यापासून 5 ते 6 महिन्याचे वेतन जमा झाले नसल्याने या कर्मचाऱ्यांचा रोजीरोटीचा प्रश्न गंभीर बनला आहे. या थकीत वेतनाबाबत अधिकाऱ्यांना निवेदन देण्यात आले आहे, मात्र याकडे दुर्लक्ष होत आहे. या निषेधार्थ या कर्मचाऱ्यांनी आजपासून बेमुदत कामबंद धरणे आंदोलन सुरू केलं आहे. नगर पंचायतीच्या वतीने नगराध्यक्षांसह सर्वच नगरसेवकांनी या धरणे आंदोलनाला पाठिंबा दर्शविला. या धरणे आंदोलनात जयपाल नेजे, सुभाष गजरे, निलेश उरुणकर, महालिंग गजरे, संदीप वायगडे, दरी पट्टनकुडे, हिम्मत अपराज यांच्यासह अन्य कर्मचारी सहभागी झाले आहेत. ಎಷ್ಟು ಮಂದಿ ಕರ್ಮಚಾರಿ ಅವ್ರ ಸರ್ಕಾರ ನಿರ್ಣಯ ತಗೋಬೇಕು. ಸರ್ಕಾರ ನಿರ್ಣಯ ತಗೊಂಡು ನಮ್ಗೆ ವೇತನ ಯಥಾಸ್ಥಿತಿ ಈಗ ವಿಶೇಷ ನೇಮಕಾತಿ ಆಗುವವರೆಗೂ ನಮ್ಗೆ ಕನಿಷ್ಠ ವೇತನ ನೀಡಬೇಕಂತ ನಾವು ಸತ್ಯಾಗ್ರಹ. ನಿಮ್ ಸರ್ಕಾರ ಸ್ಪಂದಲಿಲ್ಲ ಅಂದ್ರೆ ನೀವು ಏನ್ ಮಾಡ್ತೀರಿ? ನಮ್ಮ ಹೋರಾಟ ನಾವು ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಈಗಾಗಲೇ ಈಗಿಂದ ನೀವು ಟ್ರೈ ಮಾಡ್ರಿ. ಈಗಿಂದ ಹಲವಾರು ಬಾರಿ ನಾವು ಬೆಳಗಾವಿಯಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ, ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ. ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ, ಆದ್ರೆ ಇನ್ನುವರೆಗೂ ನ್ಯಾಯ ಸಿಕ್ಕಿಲ್ಲ. ಈಗ ವೇತನವನ್ನು ತಡೆ ಹಿಡಿದಿದ್ದಾರೆ, ನಮ್ಗೆ ಅದು ಬದುಕೋದು ಕಷ್ಟವಾಗಿದೆ. ಅದಕ್ಕಾಗಿ ನಾವು ವೇತನ ಆದರೂ ಕೊಡಿ ಅಂತ ಈಗ ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಕಾರ್ಯ ಸಲ್ಲಿಸಿಕೊಂಡವ. ಈಗ ಬೋರ್ಗಾವ್ ಗ್ರಾಮ ಪಂಚಾಯತಿಯನ್ನು 2015 ಪಟ್ಟಣ ಪಂಚಾಯತಿ ನಿರ್ದೇಶಿಸಲಾಗಿದೆ. ಆ ಸಮಯದಲ್ಲಿ ಕಾರ್ಯಸೂಚಿ ಸಿಬ್ಬಂದಿಗಳನ್ನು ವಿಶೇಷ ನೇಮಕಾತಿ ಜಿಲ್ಲಾ ಪಂಚಾಯತ್ ಅನುಮೋದನೆ ಆಗದ ಸಿಬ್ಬಂದಿಗಳನ್ನು ವಿಶೇಷ ನೇಮಕಾತಿ ಮಾಡಿಕೊಂಡು ತಗೋಬೇಕಾದ ಸರ್ಕಾರ ಮಟ್ಟದಲ್ಲಿ ಅದು ಸಬ್ಸಿಡಿ ಇರುತ್ತದೆ. ಈ ಕಳೆದ 3-4 ತಿಂಗಳಿಂದ ಸರ್ಕಾರವು ಪೇಮೆಂಟ್ ಹೆಲ್ಪ್ ಮಾಡಿದೆ. ವಿಶೇಷ ನೇಮಕಾತಿ ಆಗುವವರೆಗೆ ಯಥಾಸ್ಥಿತಿ ಸಿಬ್ಬಂದಿಗಳನ್ನು ಕಾಯಬೇಕು, ಮುಂದುವರಿಸಬೇಕು ಹಾಗೂ ವೇತನವನ್ನು ಜಾರಿ ಮಾಡಬೇಕಂತ ನಮ್ಮ ಸ್ಪಂದನೆ ನೀತಿ ಅಸಲವಾಗಿ ಇವತ್ತಿನ ದಿವಸ ನಾವು ಸತ್ಯಾಗ್ರಹ ಮಾಡ್ತಿದ್ದೇವೆ. ಈಗ ಪಟ್ಟಣ ಪಂಚಾಯತಿಯಲ್ಲಿ ಈಗ ಕೆಲಸ ಮಾಡ್ತಿದಾರೆ ಹಳೆ ವರ್ಕರ್ಗಳು, ಏಜ್ ಅವ್ರ ಬಗ್ಗೆ ಏನು? ಈಗ ಸರ್ಕಾರ ಈಗ ವಿಶೇಷ ನೇಮಕಾತಿ ಅಂತ ಪೌರ ಕಾರ್ಮಿಕ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದೆ, ಕ್ಯಾಟಗರಿ ವೈಸ ಕಾಸ್ಟ್ ವೈಸ ಅದಕ್ಕೆ ಸಂಬಂಧಪಟ್ಟ 45 ಇಯರ್ಸ್ ಲಿಮಿಟ್ ಮಾಡಿದ್ದಾರೆ. ಇದ್ರ ಪರೀಕ್ಷೆ ಎಲ್ಲ ಗ್ರಾಮ ಪಂಚಾಯತಿ ಇವತ್ತಿನ ತನಕ ಕೆಲಸ ಮಾಡ್ಕೊತಾವೆ, ಅವೆಲ್ಲ ಏಜ್ ಇದಾಗಿತ್ತು. ನಮ್ಮದೇನು ನನಗೆ ಐತಿ, ಗ್ರಾಮ ಪಂಚಾಯತಿ ಯಾವ ಇವತ್ತಿನ ತನಕ ಕೆಲಸ ಮಾಡ್ತಾರೋ ಅವ್ರವೇ ಈ ಥರ ಕನ್ಸಿಡರ್ ಮಾಡಬೇಕು. ಇದಕ್ಕಿಂತ ಮುಂಚೆ ಗ್ರಾಮ ಪಂಚಾಯತಿ ಪಟ್ಟಣ ಮೇಲ್ದಾಗ ಅವ್ರು ಇನ್ನು ಮಾಹಿತಿ ಎಲ್ಲ ನೀಡ್ರಿಂಗಿಲ್ಲ. ಹಿಂಗ ಅಂದ್ರೆ ಆಲ್ರೆಡಿ ಕಟ್ಟಿದೀವಿ ಅಂದ್ರೆ ಈಗ ನೀವು ಮಾಹಿತಿ ನೀಡ್ತೀರ ಅಂದ್ರೆ ಹಿಂಗೆಲ್ಲ ಆಗ್ತದೆ, ನೀವು ಕಡೆ ಬೋರ್ಲ್ ಆಗ್ತೀರಿ. ಆಲ್ರೆಡಿ ಮಾಹಿತಿ ಕೊಟ್ಟಿದ್ರು ಸರ್, ಲೋಕಲ್ MLA MLC ಕೊಡೋರು, ಪಾಲಕ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಲ್ರೆಡಿ ಕೊಟ್ಟಿದ್ದಾರೆ. ಸ್ವತಃ ನಮ್ಮಲ್ಲಿ ಮಹಾನಗರ ನ್ಯೂಸ್ ಸಾಟಿ ಬೋರ್ಗಾ ಹುನ್ ಶಿವಾಜಿ ಭೋರೆ.